ಹಾವೇರಿ ಟಿಕೆಟ್ ಮಗನಿಗೆ ಕೈ ತಪ್ಪಿದ್ದಕ್ಕೆ ಈಶ್ವರಪ್ಪ ಸೆಟ್ ಆಗಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಈಶ್ವರಪ್ಪ ಸಮರ ಸಾರಿದ್ದಾರೆ. ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೂ ಬರಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪ. ಹಾವೇರಿ ಟಿಕೆಟ್ಗಾಗಿ ಶತ ಪ್ರಯತ್ನವನ್ನ ನಡೆಸಿದ್ರು ಈಶ್ವರಪ್ಪನವರು. ತಮ್ಮ ಮಗ ಕಾಂತೇಶ್ಗೆ ಟಿಕೆಟ್ ಕೊಡಿಸ್ಬೇಕು ಅಂತ ನಿರಂತರ ಪ್ರಯತ್ನ ನಡೆಸಿದ್ರು. ಆದ್ರೆ ಈಗ ಟಿಕೆಟ್ ಕೈ ತಪ್ಪಿದೆ. ಈಶ್ವರಪ್ಪನವರು ಅಸಮಾಧಾನಗೊಂಡಿದ್ದಾರೆ, ಸಿಟ್ ಆಗಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಸಮರ ಸಾರಿದ್ದಾರೆ ಈಶ್ವರಪ್ಪ. ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೂ ಕೂಡ ಬರಲ್ಲ ಅಂತ ಹೇಳಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲೇ ಇದ್ದಾರೆ ಈಶ್ವರಪ್ಪನವರು, ಆದ್ರೆ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ಮಠ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಭದ್ರಾವತಿ ತಾಲೂಕಿನ ಬಿಳಕಿ ಮಠಕ್ಕೆ ಭೇಟಿ ನೀಡಿದ್ರು ಈಶ್ವರಪ್ಪ. ಮಠದ ಸ್ವಾಮೀಜಿಗಳ ಜೊತೆ ಮಾತುಕತೆ ನಡೆಸಿದ್ರು ಮಾಜಿ ಸಚಿವರು. ಹಾವೇರಿ ಟಿಕೆಟ್ ಮಗನಿಗೆ ಕೈ ತಪ್ಪಿದ್ದಕ್ಕೆ ಈಶ್ವರಪ್ಪ ಸಿಟ್ಟಾಗಿದ್ದಾರೆ. ಶತ ಪ್ರಯತ್ನವನ್ನ ನಡೆಸಿದ್ರು ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ, ಕೊನೆಗೂ ಹಾವೇರಿ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಅಸಮಾಧಾನಗೊಂಡಿರುವಂತ ಈಶ್ವರಪ್ಪನವರು ಬಿಎಸ್ವೈ ಕುಟುಂಬದ ವಿರುದ್ಧ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಇವತ್ತು ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೂ ಕೂಡ ನಾನು ಹೋಗಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪನವರು. ಮಠಗಳಿಗೆ ಭೇಟಿ ನೀಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಭದ್ರಾವತಿ ತಾಲೂಕಿನ ಬಿಳಕಿ ಮಠಕ್ಕೆ ಭೇಟಿ ನೀಡಿ ಮಠದ ಸ್ವಾಮೀಜಿಗಳ ಜೊತೆ ಈಶ್ವರಪ್ಪನವರು ಮಾತುಕತೆ ನಡೆಸಿದರು. ಮಲೆನಾಡಿನ ಶಿವಮೊಗ್ಗಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಮಾಜಿ ಸಚಿವ ಈಶ್ವರಪ್ಪನವರು ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದನ್ನ ಖುದ್ದು ಈಶ್ವರಪ್ಪನವರಿಂದ ಕೇಳಿ ತಿಳಿಯೋಣ. ಸರ್, ಪ್ರಧಾನಿ ಕಾರ್ಯಕ್ರಮಕ್ಕೆ ತಾವು ಹೋಗ್ತೀರಾ? ಶಿವಮೊಗ್ಗಕ್ಕೆ ಮೊನ್ನೆ ನರೇಂದ್ರ ಮೋದಿ ಅವರು ಬರ್ತಾ ಇರೋದು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ. ಯಾಕೆಂದರೆ ನರೇಂದ್ರ ಮೋದಿಯವ್ರ ಸ್ಫೂರ್ತಿಯಿಂದ ಶಿವಮೊಗ್ಗದಲ್ಲಿ ನಾವು ಅತಿ ಹೆಚ್ಚು MLAನೂ ಗೆದ್ದಿದ್ವಿ, MPನೂ ಗೆದ್ದಿದ್ದೀವಿ. ಆದರೆ ಈತ್ತಿನ ಬೆಳವಣಿಗೆಗಳ ಬಗ್ಗೆ ತುಂಬ ನೋವಾಗಿದೆ ಬಹಳ ಜನಕ್ಕೆ. ನರೇಂದ್ರ ಮೋದಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ಅವರು ಯಾವ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಿದ್ದಾರೋ ಅದನ್ನು ಇಲ್ಲಿ ಬಂದಾಗ ನಿಜಕ್ಕೂ ಕೂಡ ಇಡೀ ಶಿವಮೊಗ್ಗದು ಜನಕ್ಕೆ ಸಂತೋಷ ಆಗುತ್ತೆ, ಆ ಹಿಂದುತ್ವಕ್ಕೆ ಬೆಂಬಲ ಸಿಗುತ್ತೆ. ಯಾವ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಾ ಇದ್ದಾರೋ ಅದ್ರ ಬಗ್ಗೆನೂ ಕೂಡ ಇಲ್ಲಿ ನಾನು ಕೂಡ ಅವ್ರ ಧ್ವನಿಯಾಗಿ ನಿಲ್ತಾ ಇದ್ದೀನಿ. ನರೇಂದ್ರ ಮೋದಿಯವರ ಅಪೇಕ್ಷೆ ತಕ್ಕಂತೆ ಕುಟುಂಬ ರಾಜಕಾರಣದ ವಿರುದ್ಧ ನಾನು ಧ್ವನಿಯಾಗಿ ನನ್ನ ಪ್ರಯತ್ನ ಮುಂದುವರಿಸ್ತಾ ಇದ್ದೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತ ಧ್ವನಿಯಾಗಿ, ನೋವಿದೆ ಅವರಿಗೆಲ್ಲ, ಆ ಧ್ವನಿಯಾಗಿ ನಾನು ಮಾಡ್ತಾ ಇದ್ದೀನಿ. ನರೇಂದ್ರ ಮೋದಿಯವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ವಿಚಾರಗಳನ್ನು ಇಟ್ಟುಕೊಂಡೇ ನಾನು ಹೋರಾಟಕ್ಕೆ ಇಳಿತಾ ಇರೋದು. ಒಂದು ಕುಟುಂಬಕ್ಕೆ ಒಂದು ಸ್ಥಾನ ನೀವು ಹೇಳಿದ್ದೀರಿ, ಆ ದಿಕ್ಕಲ್ಲಿ ನಾನು ಕೂಡ ನಮ್ಮ ಮಗನಿಗೆ ಸಿಗದೇ ಇರೋಂಥ ಸಂದರ್ಭದಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ. ಒಂದು ಕುಟುಂಬಕ್ಕೊಂದು ಎರಡು ಅಡಿಲ್ಲ. ಹೀಗಾಗಿ ಹಿಂದುತ್ವದ ಬಗ್ಗೆ ಇರ್ಬೋದು, ಈ ರೀತಿ ಕುಟುಂಬ ರಾಜಕಾರಣದ ಬಗ್ಗೆ ವಿರುದ್ಧ ಇರೋದು, ನೀವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹತ್ತು ಬಾರಿ ಹೇಳ್ತಾ ಇದ್ದೀರಿ, ಅಂಥ ಕುಟುಂಬ ರಾಜಕಾರಣಕ್ಕೆ ಬೆಂಬಲ ಕೊಡಬಾರ್ದು ಅಂತ, ಇದರ ವಿರುದ್ಧವಾಗಿ ನಾನು ಧ್ವನಿ ಎತ್ತಿದ್ದೀನಿ. ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ನೀವು ಬರ್ತಾ ಇರೋಂಥ ಸಂದರ್ಭದಲ್ಲಿ ನಿಮಗೆ ನಮಸ್ಕಾರ ಮಾಡಿ ಸ್ವಾಗತ ಮಾಡ್ತೀನಿ. ಆದರೆ ನಾನು ಯಾಕೆ ಇರಲ್ಲ ಅಂತಂದರೆ, ಚುನಾವಣೆ ಸ್ಪರ್ಧಂತೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಸ್ವಾಭಾವಿಕವಾಗಿ ಬಂದಂಥ ಸಂದರ್ಭದಲ್ಲಿ ರಾಘವೇಂದ್ರ BJP ಅಭ್ಯರ್ಥಿಗೆ ಓಟ್ ಕೊಡಿ ಅಂತ ಕೇಳಲೇಬೇಕು, ನಿಮ್ಮದು ಕರ್ತವ್ಯನೇ ಕೂಡ ಅದು. ಅಂಥ ಸಂದರ್ಭದಲ್ಲಿ ನಾನು ವೇದಿಕೆಯಲ್ಲಿ ಕೂತ್ಕೊಂಡ್ರೆ ನನಗೆ ಇರುಸುಮುರುಸಾಗುತ್ತೆ. ಹಾಗಾಗಿ ನಾನು ಅಲ್ಲಿ ಬಂದು ವೇದಿಕೆಗೆ ಬರೋಕ್ಕೆ ಆಗ್ತಾ ಇಲ್ಲ. ಶಿವಮೊಗ್ಗ ನಗರಕ್ಕೆ ತುಂಬ ಸಂತೋಷದಿಂದ ಇಡೀ ಜಿಲ್ಲೆಯ ಜನತೆ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ಮತ್ತು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಲೂ ಹೇಳ್ತೇನೆ. ನಿಮ್ಮ ಧ್ವನಿ, ನಿಮ್ಮ ವಿಚಾರವನ್ನು ಇಡೀ ಶಿವಮೊಗ್ಗ ಜಿಲ್ಲೆಯ ಜನತೆಯ ಸ್ವಾಗತ ಮಾಡ್ತಾ ಇದ್ದಾರೆ. ನೀವು ಬನ್ನಿ, ನಿಮ್ಮ ವಿಚಾರಕ್ಕೆ ಇಲ್ಲಿ ಯಶಸ್ವಿ ಸಿಗುತ್ತೆ ಅಂತೇಳಿ ಸಂತೋಷದಿಂದ ಹೇಳ್ತೀನಿ. ನಾನು ಬರದೇ ಇರೋದಕ್ಕೆ ಇಂಥ ಕಾರಣಗಳಿಗೆ ನಾನು ಬರ್ತಾ ಇಲ್ಲ, ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಅಂತ ಅವ್ರು ಪ್ರಾರ್ಥನೆ ಮಾಡ್ತೀನಿ, ಸಂತೋಷದಿಂದ ಅವ್ರು ಸ್ವಾಗತ ಮಾಡ್ತೀನಿ. ತಾವು ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ಬೆಂಬಲಿಗರು ಕೂಡ ನಾವು ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು, ನಾವು ಅದಕ್ಕೊಂದು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಿದ್ರು. ಅಂಥ ಕಾರ್ಯಕರ್ತರಿಗೂ ಕೂಡ ತಾವು ಮನವೊಲಿಸಿದ್ರಿ ಅಂತ ಹೇಳ್ತಾ ಇದ್ರು. ಹೌದು ಸರ್, ನಾನು ಈಗಲೂ ಹೇಳ್ತಾ ಇದ್ದೇನೆ, ನರೇಂದ್ರ ಮೋದಿ ಅವರಿಗೆ ಅಪಮಾನ ಮಾಡೋದಕ್ಕೋಸ್ಕರ ಅನೇಕರು ಕಾಯ್ತಾ ಇದ್ದಾರೆ. ನಾನು ಅಪಮಾನ ಮಾಡೋಕ್ಕೆ ಹೋಗಲ್ಲ, ಅವ್ರ ವಿಚಾರ ಇಟ್ಕೊಂಡು ಅದು ಮುಂದುವರಿತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರು ನಾನು ಪ್ರಾರ್ಥನೆ ಮಾಡ್ತೀನಿ, ಕಾರ್ಯಕ್ರಮಕ್ಕೆ ಹೋಗಿ, ನೀವು ನರೇಂದ್ರ ಮೋದಿ ಅವರು ಏನೇನು ಹೇಳ್ತಾರೋ ಕೇಳಿ ನೀವು. ಹಾಗಾಗಿ ರಾಘವೇಂದ್ರಂಗೆ ಓಟ್ ಕೊಡಿ ಅನ್ನೋದನ್ನು ತಲೆ ಇಟ್ಕೋಬಿಡಿ. ಅವರೆಲ್ಲ ವಿಚಾರಗಳು ಹೇಳ್ತಾರಲ್ಲ, ಹಿಂದುತ್ವವನ್ನು ಉಳಿಸ್ಬೇಕು, ದೇಶವನ್ನು ಉಳಿಸ್ಬೇಕು, ಸೈನಿಕರನ್ನು ಉಳಿಸ್ಬೇಕು, ಅದೇ ರೀತಿ ಕುಟುಂಬ ರಾಜಕಾರಣಕ್ಕೆ ಮಂಗಳ ಆಡಬೇಕು ಅನ್ನೋಂಥ ಮಾತು ಅವ್ರು ಹೇಳ್ತಿದ್ದಾರೆ. ಸಂಘಟನೆ ಬೆಳೆಸಬೇಕು ಅಂತ ಏನು ಹೇಳ್ತಾರೆ, ಇದನ್ನೆಲ್ಲವನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಹೋಗಿ ಅಂತ ನಾನು ಪ್ರಾರ್ಥನೆ ಮಾಡಿ. ಶಿವಮೊಗ್ಗದಿಂದ ಕ್ಯಾಮ್ರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್, ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.